ಇವತ್ತು ಸ್ವಚ್ಛ ಭಾರತದ ಆಂದೋಲನದಲ್ಲಿ ಕೋಟಿಗಟ್ಟಲೆ ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಎರಡು ಕೆಲಸ ಆಗುತ್ತೆ ಸ್ವಚ್ಛತೆನೂ ಆಗುತ್ತೆ ದೇಶವನ್ನ ಜೋಡಿಸುವಂತ ಕೆಲಸವೂ ಕೂಡ ಆಗುತ್ತೆ ದೇಶಕ್ಕಾಗಿ ತ್ಯಾಗ ಮಾಡಬೇಕು ಅನ್ನುವಂತ ಮನೋಭಾವನೆ ಸಂಪೂರ್ಣವಾಗಿ ಮರೆತುವಂತ ಸಂದರ್ಭದಲ್ಲಿ ಇದಕ್ಕಿಂತ ಮುಂಚೆ ಒಬ್ಬರೇ ಒಬ್ಬರು ಪ್ರಧಾನಮಂತ್ರಿ ಮಾಡಿದ ಕೆಲಸ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಯುದ್ಧದ ಸಮಯದಲ್ಲಿ ಒಂದು ಹೊತ್ತು ಊಟವನ್ನು ಬಡಬೇಕು ಅನ್ನುವಂತದ್ದು ಆಹಾರದ ಸಮಸ್ಯೆ ಇದ್ದಾಗ ಆ ಕರೆಯನ್ನು ಕೊಟ್ಟಿದ್ರು ಆ ನೈತಿಕತೆ ಅವರಿಗಿತ್ತು ಎಲ್ಲರೂ ಮಂಗಳವಾರ ಒಂದು ಬತ್ತಿನ ಊಟವನ್ನು ಇಡೀ ದೇಶದಲ್ಲೆಲ್ಲ ಕೂಡ ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಅದೇ ರೀತಿ ಇವತ್ತು ನಿಮಗಿರುವಂತಹ ಗ್ಯಾಸ್ಗಳು ಶ್ರೀಮಂತರು ಬಿಟ್ಟು ಕೊಡಬೇಕು ಅನ್ನುವಂತ ಕರೆ ಕೊಡಬೇಕಂತ ಹೇಳಿ ಯಾವುದೇ ಪ್ರಧಾನಮಂತ್ರಿಗೆ ತಲೆಯಲ್ಲಿ ಬರಲಿಲ್ಲ ಆದರೆ ನರೇಂದ್ರ ಮೋದಿ ಅವರು ಒಂದು ಕರೆಯಿಂದ ಈ ಒಂದು ಇಡೀ ದೇಶವನ್ನು ಜೋಡಿಸುವಂತ ತ್ಯಾಗ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಇದರ ಜೊತೆಗೆ ಕೃಷಿಕ ಸನ್ಮಾನ ಯೋಜನೆ ಇರ್ಬೋದು ಆಯುಷ್ಮಾನ್ ಭಾರತ ಯೋಜನೆ ಇರ್ಬೋದು ಕೃಷಿ ಬಿಮಾ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು ಹಲವಾರು ಯೋಜನೆಗಳು ಇವತ್ತು ಮನೆ ಮನೆಗೆ ಮುಟ್ಟುವಂತ ರೈತರಿಗೆ ಮುಟ್ಟುವಂತ ಒಂದು ಯೋಜನೆ ಬರೀ ಯೋಜನೆಗಳಲ್ಲ ವಿಚಾರಗಳು ಕೂಡ ಇದ್ದಾವೆ ರೈತರ ಆದಾಯ ದ್ವಿಗುಣ ಮಾಡಬೇಕನ್ನುವಂಥದ್ದಕ್ಕೆ ಹೇಳೋದಕ್ಕೆ ಬಹಳಷ್ಟು ಧೈರ್ಯ ಬೇಕು ಸುಲಭದ ಮಾತಲ್ಲ ಆದರೆ ನಮ್ಮ ಪ್ರಧಾನಮಂತ್ರಿಗಳು ಅದನ್ನು ಹೇಳುವ ಮುಖಾಂತರ ತಮ್ಮ ಬದ್ಧತೆಯನ್ನು ಪ್ರದರ್ಶನ ಅಷ್ಟೇ ಅಲ್ಲ ಆ ಸವಾಲನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ ಇಡೀ ರಾಜ್ಯಕ್ಕೆ ಇವತ್ತನ್ನು ಕಳಿಸ್ಕೊಡ್ತಾ ಇದ್ದಾರೆ ಕೃಷಿಕರ ಆದಾಯ ಎರಡು ಪಟ್ಟು ಆಗಬೇಕಾದ್ರೆ ಅದರ ಹಿಂದೆ ಭಾಳಷ್ಟು ಶ್ರಮ ಇದೆ ಭಾಳಷ್ಟು ಕಾರ್ಯಕ್ರಮಗಳಿದೆ ಈಗಿರುವಂಥ ವ್ಯವಸ್ಥೆಯನ್ನು ಅಮೂಲ್ಯಗ್ರವಾಗಿ ಬದಲಾವಣೆ ಆಗಬೇಕಾಗಿದೆ ಮಾರುಕಟ್ಟೆಯಿಂದ ಹಿಡಿದು ಎಲ್ಲವೂ ಕೂಡ ಬದಲಾವಣೆ ಆಗಬೇಕಾಗಿದೆ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಆಗಬೇಕಾಗಿದೆ ಗೊಬ್ಬರ ಬೀಜದ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಆಗಬೇಕಾಗಿದೆ ಹೀಗೆ ಎಲ್ಲರನ್ನು ಮುಟ್ಟುವಂಥ ಒಂದು ವಿಚಾರವನ್ನು ವೈಚಾರಿಕತೆಯನ್ನು ಕೂಡ ದೇಶಕ್ಕೆ ಕೊಡ್ತಾ ಇದ್ದಾರೆ ಪ್ರತಿ ಒಂದರಲ್ಲೂ ಕೂಡ ಅವರು ಪ್ರೇರಣಾದಾಯಕರಾಗಿದ್ದಾರೆ ಒಲಿಂಪಿಕ್ ಗೇಮ್ಸ್ ಬಗ್ಗೆ ಯಾವ ಪ್ರಧಾನಮಂತ್ರಿ ಮಾತಾಡಿದ್ರು ನಮ್ಗೆ ಭಾಳ ಸರಳ ಅನಿಸ್ಬೋದು ಖೇಲೋ ಇಂಡಿಯಾ ಅಂತ ಪ್ರಾರಂಭ ಮಾಡಿ ಜಿತೋ ಇಂಡಿಯಾ ಅನ್ನುವಂಥ ರೀತಿಯಲ್ಲಿ ಅದನ್ನು ಪರಿವರ್ತನೆಯನ್ನು ಮಾಡಿ ಇವತ್ತು ಅತಿ ಹೆಚ್ಚು ಒಲಿಂಪಿಕ್ ಮೆಡಲ್ ನಮ್ಮ ಭಾರತಕ್ಕೆ ತರೋದಕ್ಕೆ ದೊಡ್ಡ ಪ್ರೇರಣೆ ನಮ್ಮ ಸಂಘಟನೆಯಲ್ಲಿ ಒಂದು ಮಾತು ಹಗಲಲ್ಲೇ ಬರ್ತದೆ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿ ಅಂತ ಅಕ್ಷರಶಃ ಸರ್ವವ್ಯಾಪ್ತಿ ಸರ್ವಸ್ಪರ್ಶಿಯ ಆಡಳಿತವನ್ನು ಇವತ್ತು ಕೇಂದ್ರ ಮತ್ತು ನಮ್ಮ ನಾಯಕರಾದ ಪ್ರಧಾನಮಂತ್ರಿಯವರು ನಮ್ಗೆ ಕೊಡ್ತಾ ಇದ್ದಾರೆ ನಮ್ಮ ಕರ್ತವ್ಯ ಇದೆ ನಮ್ಮ ರಾಜ್ಯದ ಕರ್ತವ್ಯ ಇದೆ ದಕ್ಷಿಣ ಭಾರತದಲ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ನಾವು ಇವತ್ತು ಎರಡನೇ ಬಾರಿಗೂ ಕೂಡ ಅಧಿಕಾರಕ್ಕೆ ಬಂದಿದ್ದೇವೆ ಅಷ್ಟು ಸುಲಭ ಅಲ್ಲ ನಮ್ಮೊಂದು ಕ್ಷಣ ಯೋಚನೆ ಮಾಡಿ ನಮ್ಮ ಸುತ್ತ ಇರುವಂಥ ರಾಜ್ಯಗಳಲ್ಲಿ ಸಾಧ್ಯ ಆಗಿಲ್ಲ ನಮ್ಮಲ್ಲಿ ಯಾಕಾಗಿದೆ ಅನ್ನುವಂಥ ಅದಕ್ಕೆ ಮುಖ್ಯ ಕಾರಣ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಜನರ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ನಾಯಕತ್ವವನ್ನು ಕೊಟ್ಟು ಜನರ ಧ್ವನಿಯಾಗಿ ಒಬ್ಬರೇ ವಿಧಾನಸಭೆಯಲ್ಲಿ ಒಬ್ಬರೇ ಇದ್ದಾಗೂ ಅಷ್ಟೇ ನಾಲ್ವರು ಜನ ಇದ್ದಾಗೂ ಅಷ್ಟೇ 104 ಜನ ಆದರೂ ಅಷ್ಟೇ ಆ ಒಂದು ಜನರ ಧ್ವನಿಯನ್ನು ಗಟ್ಟಿಗೊಳಿಸ್ತಾ ಬಂದಿದ್ದರಿಂದ ಆ ಹೋರಾಟದಿಂದ ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಯುವಕರು ರೈತರು ಈ ಪಕ್ಷದ ಜೊತೆಗೆ ಗುರುತಿಸಿಕೊಳ್ತಾ ಇದ್ದಾರೆ ಅದು ಒಂದು ದಿವಸಕ್ಕಾಗುವಂಥ ಕೆಲಸ ಅಲ್ಲ ಅದರ ಹಿಂದೆ ಕಠಿಣವಾದಂಥ ಪರಿಶ್ರಮ ಇದೆ ಅದರ ಹಿಂದೆ ದಣಿವರಿಯದ ಶ್ರಮ ಇದೆ ಅದರ ಎಲ್ಲ ಒಟ್ಟು ಪರಿಣಾಮ ಇವತ್ತು ನಾವು ಆಡಳಿತ ಪಕ್ಷವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಅರಿವಿನಿಂದ ವಿಶೇಷವಾಗಿ ನಮ್ಮನ್ನು ಚುನಾಯಿತ ಮಾಡಿರುವಂಥ ಎಲ್ಲ ಜನಪ್ರತಿನಿಧಿಗಳು ನಾವು ಆ ಚಿಂತನೆಗೆ ನಾವು ಕಿವಿ ಕೊಡಬೇಕು ಮತ್ತು ಹೆಗಲನ್ನು ಕೂಡ ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಇವತ್ತು ನಮ್ಮ ರಾಜ್ಯ ಸರ್ಕಾರ
ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಸನ್ಮಾನ್ಯ ಯಡಿಯೂರಪ್ಪನವರು ಕಳೆದ ಬಾರಿ ಮುಖ್ಯಮಂತ್ರಿ ಆದಂತಹ ಮೊದಲೇ ನಿರ್ಣಯ ಎಲ್ಲ ರೈತರ ಪಂಪ್ ಸೆಟ್ಗಳಿಗೆ ಪುಕ್ಕಟ್ಟಿ ವಿದ್ಯುತ್ ಕೊಡುವಂತ. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೃಷಿ ಸನ್ಮಾನ ಯೋಜನೆ ಪ್ರಧಾನಮಂತ್ರಿಗಳ ಯೋಜನೆಗೆ 6,000 ಕ್ಕೆ 4,000 ರೂಪಾಯಿ ಜೋಡಣೆ ಮಾಡಿ ಅದರ ಜೊತೆಗೆ ಹಾಲು ಉತ್ಪಾದಕರಿಗೆ ಕೊಟ್ಟಿರುವಂತಹ ನಾನು ಕೆಲವು ಕಾರ್ಯಕ್ರಮಗಳನ್ನು ಹೇಳ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಸಬಲೀಕರಣಕ್ಕೆ ಅವರು ಕೊಟ್ಟಿರುವಂತಹ ವಿದ್ಯಾರ್ಥಿನಿಗಳಿಗೆ ಸೈಕಲ್ನಿಂದ ಹಿಡಿದು ಹಲವಾರು ಕಾರ್ಯಕ್ರಮಗಳು, ಭಾಗ್ಯಲಕ್ಷ್ಮಿ ಯೋಜನೆ, ಹೀಗೆ ಕರ್ನಾಟಕದ ಒಂದು ಜನರ ಜೀವನ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ.